ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲಾ ಸಿಟಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಿಗ್ ಇಂಪಾರ್ಟೆಂಟ್ ಚೇಂಜಸ್ ಕೂಡ ಸಿಟಿ ನೀಟ್ ವಿದ್ಯಾರ್ಥಿಗಳಿಗೆ ಈ ಮುಂದೆ ತರ್ತಾ ಇದ್ದಾರೆ, ಅದನ್ನು ಘೋಷಣೆ ಕೂಡ ಮಾಡ್ತಾ ಇದ್ದಾರೆ. ಈ ವರ್ಷ ತಂದಿದ್ರೆ ಸಾಕಷ್ಟು ಹೆಲ್ಪ್ಫುಲ್ ಆಗ್ತಾ ಇತ್ತು. ಈ ರೀತಿ ಎಷ್ಟೋ ಸೀಟ್ ಗಳು ಬ್ಲಾಕ್ ಮಾಡಿದ್ರು, ಸ್ಕ್ಯಾಮ್ ಆಯ್ತು ಅಂತ ಹೇಳಿ ಕೆಎ ಬಡ ಬಯಸೋದು ತಪ್ಪಾಗ್ತಾ ಇತ್ತು ಅಂತ ಹೇಳಕ್ ಇಷ್ಟಪಡ್ತೇನೆ. ಇನ್ ಮುಂದೆ ಸಿಟಿ ನೀಟ್ ನೋಂದಣಿಗೆ ಆಧಾರ್ ಲಿಂಕ್ ಮಾಡೋದಕ್ಕೆ ಕೆಎ ಪ್ರಸ್ತಾವನೆ ಕೂಡ ಮಾಡ್ತಾ ಇದೆ, ಎಸ್ಪೆಷಲಿ ಸಿಟಿಗೆ ಮಾಡ್ತಾ ಇದೆ. ಐ ಥಿಂಕ್ ನೀಟ್ಗೆ ಮಾಡಕ್ ಆಗೋದಿಲ್ಲ ಅನ್ಕೋತೀನಿ, ಬಿಕಾಸ್ ಎಲ್ಲಾ ಸ್ಟೇಟ್ ಕೂಡ ಎಲ್ಲಾ ಸ್ಟೇಟ್ ವಿದ್ಯಾರ್ಥಿಗಳು ಅಟೆಂಡ್ ಮಾಡ್ತಾರೆ, ಅವರಿಗೆ ಡಾಟಾ ಕೂಡ ಸಿಗದೇ ಇರ್ಬೋದು, ಅವರು ಬೇರೆ ಬೇರೆ ಸ್ಟೇಟ್ ಅಲ್ಲಿ ಕಾಂಪಿಟೇಟ್ ಮಾಡ್ತಾರೆ, ಆ ರೀತಿ ಸಮಸ್ಯೆ ಆಗ್ಬೋದು. ನಾಟ್ ಈಸಿ, ಅದು ಸುಲಭ ಅಲ್ಲ ಹ್ಯಾಂಡಲ್ ಮಾಡೋದಕ್ಕೆ. ಕೇಂದ್ರ ಸರ್ಕಾರ ಮಾಡಿದ್ರೆ ನೀಟ್ ಅಲ್ಲಿ ಮಾಡಬಹುದು, ನೀಟ್ ಅಲ್ಲಿ ಅವರು ಏಕೈಕಿ ಮಾಡಕ್ ಆಗೋದಿಲ್ಲ. ಬಟ್ ಸಿಇಟಿ ಅಲ್ಲಿ ಮಾಡಬಹುದು ಆಪ್ಷನ್ ಇದೆ, ಯಾಕಂದ್ರೆ ಇದು ಸ್ಟೇಟ್ ಗೌರ್ಮೆಂಟ್ ಇಂದ ಬರ್ತದೆ. ಇಲ್ಲಿ ಸಿಇಟಿ ಮೂಲಕ ಹಂಚಿಕೆ ಆಗುವ ವೃತ್ತಿಪರ ಕೋರ್ಸ್ ಗಳ ಸೀಟ್ ಗಳನ್ನು ದುರುಪಯೋಗ ತಡೆಗಟ್ಟಲು, ಏನೆಲ್ಲ ಸ್ಕ್ಯಾಮ್ ಆಗುತ್ತದೆ ತಡೆಗಟ್ಟಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಆಧಾರ್ ಆಧಾರಿತ ಪರೀಕ್ಷಾ ನೋಂದಣಿ ವ್ಯವಸ್ಥೆ ಜಾರಿಗೊಳಿಸಲು ಅನುಮತಿ ಕೋರಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಆಧಾರ್ ಮುಖಾಂತರ ರಿಜಿಸ್ಟ್ರೇಷನ್ ಆಗಿ ನೋಂದಣಿ ಅಂದ್ರೆ ರಿಜಿಸ್ಟ್ರೇಷನ್ ಆಗಿ ಆ ವ್ಯವಸ್ಥೆಯನ್ನು ಕೂಡ ಜಾರಿಗೊಳಿಸಬೇಕು ಅಂತ ಹೇಳ್ಕೊಂಡು ಅನುಮತಿಯನ್ನು ಕೋರಿ ಪರ್ಮಿಷನ್ ಕೋರಿ ಮೊನ್ನೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ, ಮಾಹಿತಿಯನ್ನು ಕೂಡ ಸಲ್ಲಿಸಿದೆ. ಪ್ರಾಧಿಕಾರ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ಪೂರಕವಾಗಿ ಸ್ಪಂದಿಸಿದ್ದು, ಪ್ರಾಧಿಕಾರಗಳು ಏನು ಸಲ್ಲಿಸಿದ್ದು ಅದನ್ನ ಸರ್ಕಾರ ಬಂದ್ಬಿಟ್ಟು ಸ್ಪಂದಿಸಿದೆ ಅಂತ ಹೇಳಿ ಮಾಹಿತಿ ಬರ್ತದೆ. ಶೀಘ್ರದಲ್ಲೇ ಒಪ್ಪಿಗೆ ಸಿಗುವ ನಿರೀಕ್ಷೆ ಇದೆ ಅಂತ ಹೇಳಿ ಕೆಇ ಡೈರೆಕ್ಟರ್ ಆದ ಎಚ್ ಪ್ರಸನ್ನ ಸರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ, ಸರ್ಕಾರ ಅದನ್ನ ಒಪ್ಪಿದೆ, ಅದನ್ನ ಶೀಘ್ರವೇ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ ಅಂತ ಹೇಳಿ ಸಾಧ್ಯತೆ ಇದೆ ಅಂತ ಹೇಳಿ ಕೆಇ ಡೈರೆಕ್ಟರ್ ಆದ ಎಚ್ ಪ್ರಸನ್ನ ಅವರು ತಿಳಿಸಿದ್ದಾರೆ. ಪರೀಕ್ಷೆಗೆ ನೋಂದಣಿ ಮಾಡಿಕೊಳ್ಳುವ ವೇಳೆ, ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವ ವೇಳೆ ಆಧಾರ್ ಲಿಂಕ್ ಮಾಡೋದರಿಂದ, ಅಭ್ಯರ್ಥಿಗಳ ಫೋಟೋ, ಅವ್ರದ್ದು ಫೋನ್ ನಂಬರು, ವಿಳಾಸ, ಅದರ ಬಗ್ಗೆ ಖಚಿತತೆ ಸಿಗ್ತದೆ, ಅಂದ್ರೆ ಇನ್ಫಾರ್ಮೇಶನ್ ಸಿಗ್ತದೆ, ಅವ್ರ ಅಡ್ರೆಸ್, ನೇಮ್, ವಿಳಾಸ ಎಲ್ಲ ಕೂಡ ಕರೆಕ್ಟ್ ಸಿಗ್ತದೆ. ಅದೇ ರೀತಿ ಸೀಟ್ ಬ್ಲಾಕಿಂಗ್ ಏನು ಈ ರೀತಿ ಈ ವರ್ಷ ಏನ್ ಹೇಳ್ತಾ ಇದಾರೆ, ಸೀಟ್ ಬ್ಲಾಕಿಂಗ್ ಆಯ್ತು ಅಂತ ಅದನ್ನ ತಡೆಗಟ್ಟಬಹುದು ಅಂತ ಹೇಳಿದ್ದಾರೆ. ಈ ವರ್ಷ ನೀವು ಗಮನಿಸಿದ್ರೆ ಸೀಟ್ ಬ್ಲಾಕಿಂಗ್ ಆಗಿದೆ, ಸಾಕಷ್ಟು ಟಾಪ್ ಟಾಪ್ ಆದ ಸೀಟ್ ಗಳನ್ನ ಅವರೇ ಹ್ಯಾಂಡಲ್ ಮಾಡ್ಕೊಳ್ತಾ ಇದಾರೆ, ಅದನ್ನ ಸೀಟ್ ಮಿಕ್ಕದ್ಮೇಲೆ ರೂಲ್ಸ್ ಪ್ರಕಾರ ಹಿಂತರ್ಸ್ಬೇಕಾಗುತ್ತೆ ಕಾಲೇಜುಗಳಿಗೆ. ಆಗ ಅವರು ಅದನ್ನ ಮ್ಯಾನೇಜ್ಮೆಂಟ್ ಸೀಟ್ ಆಗಿ ಕನ್ವರ್ಟ್ ಮಾಡ್ತಾ ಇದಾರೆ. ಎಸ್ಪೆಷಲಿ ಏನಾಗುತ್ತೆ ಅಂದ್ರೆ ಸಿಎಸ್ ಸಿಸಿ ಮತ್ತೆ ಅವೆಲ್ಲ ಎಐ ಆ ಫೀಲ್ಡ್ ಗಳು ಡಿಮ್ಯಾಂಡ್ ಇರೋ ಕಾರಣ ಸೀಟ್ ಮಿಕ್ಕದ್ರು ಕೂಡ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ ಅಡ್ಮಿಷನ್ ಆಗೋದಕ್ಕೆ. ಆ ನಿಟ್ಟಿನಲ್ಲಿ ಅವರಿಗೆ ಸಹಾಯ ಆಗುತ್ತೆ, ಅದನ್ನ ತಡೆಗಟ್ಟಲು ಈ ರೀತಿ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಈ ರೀತಿ ಸೀಟ್ ಬ್ಲಾಕಿಂಗ್ ಬಂದೆ ಈ ವರ್ಷ ಬಾರಿ ಟ್ರೆಂಡಿಂಗ್ ಆಗಿತ್ತು, ಬಾರಿ ಅದು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಈ ರೀತಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದನ್ನ ಅಭಿಪ್ರಾಯ ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.